ಜಿ ಅಕಾಡೆಮಿ, ಇದು ಗುರು ದೇಶಪಾಂಡೆಯವರ ಕನಸಿನ ಕೂಸು. ನಾಳೆ ಬರಕಾಗಲ್ಲ, ಇವತ್ತು ಬೇಕಾದ್ರೆ ಹೇಳು, ಬರ್ತೀನಿ. ಇವನ್ನ ಎತ್ತಾಕೊಂಡು ಹೋದ್ರೆ ಅವ್ನು ಬಂದೆ ಬರ್ತಾನ, ಎತ್ಕೊಂಡ್ ಬಂದ್ರೆ ಅವನಿಗೆ. ರುಬ್ಬಿರೋದಕ್ಕೆ ಅವನ್ ಬಂದೆ ಬರ್ತಾನೆ, ಅವನ್ ಬಂದ ತಕ್ಷಣ ಎಲ್ಲಾರು ಜಿತಾಯ. ಏನಾಯ್ತು ಏನಾಯ್ತು, ಯಾರ ಹೊಡೆದಿದ್ದು? ಎರಡ್ ನಿಮಿಷ ಟೈಮ್ ಕೊಡ್ ಮಗ. ನಿನ್ ಫ್ರೆಂಡ್ಗೆ ರುಬ್ಬಿದ್ರೆ ನಿನ್ ಬಂದೇ ಬರ್ತಿ ಅಂತ ಗೊತ್ತಿತ್ತು, ನಿನ್ನ ಅಲ್ಲೇ ಹೊಡೆಯೋಣ ಅನ್ಕೊಂಡಿದ್ದೆ. ಅವತ್ತು ಒಬ್ನ ಇದ್ದೆ, ಇವತ್ತು ಹುಡುಗರೆಲ್ಲ ಬಂದವ್ರೆ, ನಿನ್ನ ಪೀಸ್ ಪೀಸ್ ಮಾಡಾಕ್ತಾರೆ. ರುಬ್ಬೋದು ನಾನು ನೀವು ನೋಡಿ ಬಿಡೋಣ, ಬರ್ರೋ. ಬರೀ ಕೇಳಿ ಬೇರೆ ಬಂದವ್ರೆ, ಸೇಫ್ಟಿ ಬ್ಯಾಟ್ ಏನಾದ್ರು ಕೊಡ್ರೋ. ನನ್ ಯಾವ ಕೂಲ್ಸ್ ಬೇಡ ಕಣೋ, ನನ್ ಕೈಯೇ ಸಾಕು ನಿಮ್ಗಳಿಗೆಲ್ಲ. 108 ಫೋನ್ ಮಾಡ್ರು, ಬಂದ್ ಇವ್ನ ಎತ್ತಾಕೊಂಡೋಗ್ರಿ. ನಾಲ್ಕ್ ಜನನಾದ್ರೂ ಉಳಿಸ್ಕೊಳೋ, ನಿನ್ ಚಟ್ಟದ ಮೇಲೆ ಒತ್ಕೊಂಡು ಹಾಕೋದು ಬೇಕಾಗ್ತಾರೆ. ಚಟ್ಟದ ಮೇಲೆ ಹೋಗೋದು ನಾನ ನೀನ್ ಅಂತ ನೋಡೇ ಬಿಡ. ಯಾಕ್ರ ದ್ವೇಷ ದ್ವೇಷ ಅಂತ ಸಾಯ್ತೀರ? ಬದುಕೋದ್ ನಾಲ್ಕು ದಿನ ಚೆನ್ನಾಗ್ ಬಾಳಕ್ ಕಲಿರೋ. ಪುಟ್ಟಿರಲಿ ಇಲ್ದಿರಲಿ, ನಗುವಿನ ಒಡೆಯ ಕೆಳೆಯಲ್ಲ ಬೀರಲಿ, ಇಲ್ಲಾಸಿರಲಿ ಬೆಂಬಲದ ಬೆಟ್ಟ ಬೋ ಕೆಳೆಯ. ಸ್ವಾರ್ಥವಿಲ್ಲದಿದ್ರೆ ಹಿಂದಿ ಮಕ್ಕಳೆಲ್ಲ ಕಿತ್ತು ತಿನ್ನದಿದ್ರೆ ಬಂಧುಗಳೇ ಅಲ್ಲ. ಸ್ನೇಹ ಒಂದು